ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಸೈಬಡ್ಜಿಸ್ ಏನ್ ಎಂಟರ್ಟೈನ್ಮೆಂಟ್ ಚಾನಲ್ಗೆ ಸ್ವಾಗತ. ನಾನು ಕುಶಾಲ್. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ತಿಳಿಸ್ಕೊಡ್ತಾ ಏನಂತಂದರೆ ಎರಡು ವಿಷಯನ ತಿಳಿಸ್ಕೊಡ್ತಾಯಿರುವಂಥದ್ದು. ಮೊದಲನೇದು ರ್ಯಾಪ್ಕಟ್ ಕಡೆಯಿಂದ ಒಂದು ಅನ್ಬಾಕ್ಸಿಂಗ್ ಪ್ರಾಡಕ್ಟ್ ಬಂದಿರುವಂಥದ್ದು. ಆ ಪ್ರಾಡಕ್ಟ್ ಹೆಸರು ಬಂದುಬಿಟ್ಟು ಮೊಬೈಲ್ ಸ್ಕಿನ್ ಕಳಿಸ್ಕೊಟ್ಟಿದ್ದಾರೆ. ಅದನ್ನು ಅನ್ಬಾಕ್ಸ್ ಮಾಡೋಣ. ಇದೆಲ್ಲ ಸಾಧ್ಯವಾಗಿದ್ದು ನಿಮ್ಮ ಸಪೋರ್ಟಿಂದನೇ 3000 ಸಬ್ಸ್ಕ್ರೈಬರ್ಸ್ನ ನಾವು ಮೈಲ್ ಸ್ಟೋನ್ನ ಕಂಪ್ಲೀಟ್ ಮಾಡಿದ್ದೀವಿ. ಅದಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್, ಧನ್ಯವಾದ. ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಅದರ ಜೊತೆಗೆ ನಮ್ಮ ಕೇಜ್ ಅಪ್ಡೇಟ್ ಕೂಡ ನೋಡೋಣ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ಆಗಿರುತ್ತೆ. ನಿಮಗೂ ಕೂಡ ಒಂದು ಮಾಹಿತಿ ಸಿಗುತ್ತೆ, ಮೊಬೈಲ್ ಸ್ಕಿನ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂತಂದರೆ, ನಿಮಗೆ ಅಕಸ್ಮಾತ್ ಯಾವುದೋ ಸಿಚುವೇಷನಿಂದ ನೀವು ಒಂದು ಮೊಬೈಲ್ ಕವರ್ನ ಮೊಬೈಲ್ನ ತೊಗೊಂಡಿದ್ದೆ ಅಂತಂದರೆ ಅದ್ರ ಹಿಂದೆ ಬ್ಯಾಕ್ ಹಾಳಾಗಿರ್ಬೋದು, ಸ್ಕ್ರಾಚಸ್ ಆಗಿರ್ಬೋದು, ಅಥವಾ ಕಲರ್ ಇಷ್ಟೇ ಇರ್ಬೋದು. ಆವಾಗ ನೀವು ಈ ಥರ ಸ್ಕಿನ್ಸ್ಗಳನ್ನ ಯೂಸ್ ಮಾಡಿಕೊಂಡು ಅದನ್ನು ಮಾಡಿಫೈ ಮಾಡ್ಕೋಬೋದು. ಹೇಗೆ ಕಾರ್ಗಳಿಗೆಲ್ಲ ಮಾಡಿಫೈ ಮಾಡ್ತಾರೆ ಸ್ಟಿಕ್ಕರ್ಸ್ ಹಾಕಿ, ಆ ಥರ ಇದಕ್ಕೂ ಕೂಡ ಮಾಡಿಫೈ ಮಾಡ್ಕೋಬೋದು. ಆಮೇಲೆ ತುಂಬ ಡೀಸೆಂಟ್ ಆ್ಯಂಡ್ ನೀಟಾಗಿ ಲುಕ್ನ ಕೊಡುತ್ತೆ ನಿಮ್ಮ ಮೊಬೈಲ್ಗೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಎಲ್ಲ ಇದರಲ್ಲಿದೆ ವಿಡಿಯೋದಲ್ಲಿ. ಆ್ಯಕ್ಚುಲಿ ಒಂದು ವಿಡಿಯೋ ಶೂಟ್ ಮಾಡಿದೆ, ಆ ವಿಡಿಯೋ ಕ್ಲಾರಿಟಿ ಬಂದಿಲ್ಲ. ಸೊ ಹಂಗಾಗಿ ಈ ವಿಡಿಯೋ ಶೂಟ್ ಮಾಡ್ತಾಯಿದ್ದೀನಿ. ಎಲ್ಲ ಶೂಟೆಲ್ಲ ಮುಗಿದ್ಮೇಲೆ ಈ ವಿಡಿಯೋ ಶೂಟ್ ಮಾಡ್ತಾಯಿದ್ದೀನಿ. ತಲೆ ಕೆಡಿಸ್ಕೊಂಡು ಹೋಗ್ಬಿಡಿ, ಫಸ್ಟು ವಿಡಿಯೋ ನೋಡ್ಕೊಂಬನ್ನಿ. ಓಕೆನಾ? ಹೋಗಿ ನೋಡ್ಬೋದು. ಇವಾಗ ನಾನು ಬಂದಿದ್ದೀನಿ ನಮ್ಮ ಕಿಟ್ಟಿ ಹತ್ರ. ಇವಾಗ ಓಪನ್ ಮಾಡಿಸ್ತಾಯಿದ್ದೀನಿ ಅವ್ನ ಕೈಯಲ್ಲಿ. ಹಾಕೋಗುರು ಕೆಳಗಡೆ, ಒಳಗಡೆ ಕೈ ಹಾಕೋಗುರು, ಕೈ ಹಾಕೋ. ಈ ರೀತಿ ಸ್ಕಿನ್ ಸಿಗ್ತಾ ಇರುವಂಥದ್ದು. ಗೋಲ್ಡ್ ಕಲರ್ ಸ್ಕಿನ್ನು ನೋಡ್ತಾ ಇದ್ದೀರಾ, ಗೋಲ್ಡ್ ಕಲರು. ವಿಡಿಯೋ ಕ್ವಾಲಿಟಿ ಚೆನ್ನಾಗಿ ಬರ್ದೇ ಇರ್ಬೋದು, ದಯವಿಟ್ಟು ಕ್ಷಮಿಸಬೇಕು. ಯಾಕೆಂತಂದರೆ ಇದು ನನ್ನ ಮೊಬೈಲಲ್ಲಿ ಶೂಟ್ ಮಾಡ್ತಾ ಇಲ್ಲ, ನಮ್ಮ ಮನೇಲಿ ಇರುವಂತಹ ಯಾರೊಬ್ಬರು ಮೊಬೈಲ್ನಲ್ಲಿ ಶೂಟ್ ಮಾಡ್ತಾ ಇರುವಂಥದ್ದು. ಹಾಗಾಗಿ ಇದು ಸ್ವಲ್ಪ ವೇರಿ ಆಗ್ತಾ ಇರುತ್ತೆ. ಇದು ನನ್ನ ಮೊಬೈಲಿಗೆ ಸ್ಕಿನ್ ಹಾಕೋಕ್ಕೆ ಗೋಲ್ಡ್ ಕಲರ್. ಹೋದ ಸರಿ ಕಳಿಸಿದ್ದು ಅಷ್ಟು ಚೆನ್ನಾಗಿರಲಿಲ್ಲ, ಈ ಸರಿ ಚೆನ್ನಾಗಿ ಕಳಿಸಿದ್ದಾರೆ. ಈಗ ನಾವು ಓಪನ್ ಮಾಡೋಣ. ಓಪನ್ ಮಾಡಿದ ತಕ್ಷಣ ನಮಗೆ ಒಂದು ಯೂಸರ್ ಮ್ಯಾನ್ಯಲ್ ಸಿಗ್ತಾ ಇದೆ, ಯಾವ ರೀತಿಯಲ್ಲಿ ಅಪ್ಲೈ ಮಾಡೋದು ಅಂತ ನೀಟಾಗೆ ಕೊಟ್ಟಿದ್ದಾರೆ. ಓದ್ಕೊಂಡು ಮಾಡ್ಬೋದು. ವೈಪ್ ಮಾಡಬೇಕು, ಎಲ್ಲ ಅಪ್ಲೈ ಮಾಡ್ತೀವೋ ಅಲ್ಲಿ, ಅದಾದಮೇಲೆ ಸೆಕೆಂಡ್ ಇದು ಅಂತ ಇದು ಕೊಟ್ಟಿರುವಂಥದ್ದು. ಇದು ಫಸ್ಟ್ ಒನ್ ವೆಟ್ಟು, ಸೆಕೆಂಡ್ ಒನ್ ಡ್ರೈ. ಹಾಂ, ಹಂಗೆ ಆವಾಗಲೇ ಹೇಳ್ದಂಗೆ ಅವ್ರದ್ದು ವೆಬ್ಸೈಟು ಇದೆ, ಇನ್ಸ್ಟಾಗ್ರಾಮು ಇದೆ, ಫೇಸ್ಬುಕ್ಕು ಇದೆ, ಜೊತೆಗೆ ಆ್ಯಪ್ ಕೂಡ ಇರುವಂಥದ್ದು. ನೋಡ್ಕೊಳ್ಳಿ, ಕಳಿಸಿದ್ದಾರೆ ಅಷ್ಟೇ. ಈ ಬಾಕ್ಸಲ್ಲಿ ಬೇರೆ ಏನೂ ಸಿಗ್ತಾ ಇಲ್ಲ. ಇವಾಗ ನಾನು ಅಪ್ಲೈ ಮಾಡ್ತಾ ಇರುವಂಥದ್ದು ನನ್ನ ಮೊಬೈಲಲ್ಲಿ ಅಪ್ಲೈ ಮಾಡಬೇಕು. ಇವಾಗ ನೋಡಿ, ಈ ಕಲರ್ ನನಗೆ ಒಂಚೂರು ಇಷ್ಟ ಇಲ್ಲ. ಆವಾಗ ಸಿಚುವೇಶನ್ ಹಂಗಿತ್ತು ಅಂತ ಸಿಕ್ಕಿದ್ದು ಇದೇ ಕಲರು ಆಫ್ಲೈನ್ ಮಾರ್ಕೆಟಲ್ಲಿ, ಅದಕ್ಕೆ ತೊಗೊಂಡೆ. ಇಲ್ಲಾಂದರೆ ನನಗೆ ತೊಗೊಂತಾನೆ ಇರಲಿಲ್ಲ. ಇದ್ರ ಮೇಲೆ ಇದಾಕಂದರೆ ನೋಡಿ ಎಷ್ಟು ಹೊಳಿಯುತ್ತೆ ಅಂತ. ಇವಾಗ ಅಪ್ಲೈ ಮಾಡಿ. ಇದ್ರ ಬಗ್ಗೆ ಹೇಳಬೇಕಂತಂದರೆ, ಇದು ಆ್ಯಕ್ಚುಲಿ ಕಾರ್ನರ್ಸ್ ಕೂರಲಿಲ್ಲ, ಹಂಗೂ ಕಟ್ ಮಾಡಿದ್ದೀನಿ, ಪರವಾಗಿಲ್ಲ, ಏನಾಗಲ್ಲ, ನೀಟಾಗಿ ಇದೆ. ಕಾರ್ನರ್ಸ್ ಏನು ಅಷ್ಟೇನು ಮ್ಯಾಟ್ರ್ ಆಗಲ್ಲ ಅನ್ಕೋತೀನಿ, ಯಾಕೆಂದರೆ ಹಿಂದ್ಗಡೆಯಿಂದ ಹೀಗೆ ನೋಡ್ತಾರೆ. ಇವಾಗ ಗೋಲ್ಡ್ ಕಲರೇ ಕಾಣುತ್ತೆ. ಇದರ ಪ್ರೈಸ್ ಬಗ್ಗೆ ಮಾತಾಡೋಣ. ಇವಾಗ ಇದ್ರ ಪ್ರೈಸ್ ಬಂದುಬಿಟ್ಟು ಸುಮಾರು 350 ರೂಪಾಯಿ ಆಗುತ್ತೆ. ಇದ್ರ ಪ್ರೈಸ್ ಬಂದುಬಿಟ್ಟು 350 ರೂಪಾಯಿ, ಅಂದರೆ 350 ರೂಪಾಯಿ ಇದರ ಪ್ರೈಸು ಅಲ್ಲಿರೋದು. ನನಗೆ ಕಳಿಸ್ಕೊಟ್ರೆ ಇದು ಕೂಡ 350 ಆಗಿರುವಂಥದ್ದು. ಆ್ಯಕ್ಚುಲಿ ನಾನು ರ್ಯಾಪ್ಕಾರ್ಡ್ದು ಕವರ್ ಹಾಕಿ ಅದ್ರ ಮೇಲೆ ಬ್ಲ್ಯಾಕ್ ಕವರ್ ಹಾಕಿದ್ದೀನಿ, ಟ್ರಾನ್ಸ್ಪರೆಂಟ್ ಬ್ಲ್ಯಾಕ್ ಕವರು. ಯಾರ್ಯಾರೆಲ್ಲ ಟ್ರಾನ್ಸ್ಪರೆಂಟ್ ಬ್ಲ್ಯಾಕ್ ಕವರ್ನ ಯೂಸ್ ಮಾಡಲ್ವೋ ಅವ್ರಿಗೆಲ್ಲ ಏನು ತೊಂದರೆ ಆಗಲ್ಲ, ಅಂದರೆ ಅವ್ರಿಗೆಲ್ಲ ಏನು ಇದು ತೊಗೊಳ್ಳೋವಂಥ ಅವಶ್ಯಕತೆ ಇಲ್ಲ. ನೋಡ್ಬೋದು ತುಂಬ ಪ್ರೀಮಿಯಂ ಕಾಣ್ತಿದೆ.
ನಾನು ಅದಕ್ಕೆ ಬೆಳಕಲ್ಲಿ ಹಿಡಿತಾ ಇದ್ದೀನಿ. ಆ್ಯಕ್ಚುಲಿ ನನ್ನ ಮೊಬೈಲ್ ಕ್ಲಾರಿಟಿ ಹತ್ರ ಬರ್ತಾ ಇಲ್ಲ, ಕವರ್ ಬಿಚ್ಚಿಬಿಟ್ಟು ಒಂದ್ಸರಿ ತೋರಿಸ್ತೀನಿ. ಓಕೆ, ನೋಡ್ಬೋದು ಕವರ್ನ ಬಿಚ್ಚಿದ್ದೀನಿ. ಹೆವಿ ಪ್ರೀಮಿಯಮ್ ಆಗಿ ಕಾಣ್ತಾ ಇದೆ ಹಿಂದ್ಗಡೆಯಿಂದ. ಹೆವಿ ದುಡ್ಡಿನ ಹೆವಿ ಕಾಸಿನ ಫೋನ್ ಇಟ್ಕೊಂಡ್ರೆ ಅದರ ಕಾಣ್ತಾ ಇದೆ. ಹಿಂಗೆ ಇಟ್ಕೊಂಡು ಹೋಗಿ ಇಷ್ಟೊಂದು ಜನ ಕೇಳ್ತಾ ಇದ್ದೀವಿ, ಬ್ರೋ ಏನಾಯ್ತು ಬ್ರೋ ನಿಮ್ಮ ಕೇಜು, ಏನು ಅಪ್ಡೇಟ್ ಆಯಿತು, ಏನು ಮಾಡಿದ್ರಿ ಎತ್ತ ಏನು ಅಂತ. ಈಗ ಸದ್ಯಕ್ಕೆ ಹೇಳ್ತೀನಿ ಏನಂತ. ಏನಿಲ್ಲ, ಜಸ್ಟ್ ನಿನ್ನೆ ತಾನೇ ಇದು ಪ್ಲ್ಯಾಸ್ಟಿಕ್ನ ಹಾಕಿದ್ದೀನಿ. ಪ್ಲ್ಯಾಸ್ಟಿಕ್ಕು ಒಂದು ಫಸ್ಟ್ ಇದರಲ್ಲಿ ಪ್ಲೈವುಡ್ ಹಾಕಿದೆ, ಪ್ಲೈವುಡ್ ಮೇಲೆ ಚೀಲ ಹಾಕಿದ್ದೀನಿ, ಚೀಲದ ಮೇಲೆ ಪ್ಲ್ಯಾಸ್ಟಿಕ್ ಹಾಕಿದ್ದೀನಿ. ಒಂಚೂರು ನೀರು ಕೂಡ ಹೋಗ್ಬಾರ್ದು, ಜೊತೆಗೆ ಬರ್ಡ್ಸ್ ಕೂಡ ಅದನ್ನು ಕಡಿಬಾರ್ದು ಅಂತ. ಪ್ಲ್ಯಾಸ್ಟಿಕ್ ನೀನು ಕಡಿಯಲ್ಲ ಅಂತಲ್ಲ, ಅದನ್ನು ಕಡಿತವೆ. ಇದ್ರ ಮೇಲೆ ಒಂದೆರಡು ಕೋರ್ಸ್ ಪೇಪರ್ ಹಾಕ್ತೀನಿ, ಅದನ್ನು ಡೈಲಿ ಡೈಲಿ ಚೇಂಜ್ ಮಾಡ್ತೀನಿ. ಇದನ್ನು ಡೈಲಿ ಚೇಂಜ್ ಮಾಡ್ಕೋವಲ್ಲ, ಇದು ಪರ್ಮನೆಂಟು. ಇದನ್ನು ಮಾಡಿದೆ, ಜೊತೆಗೆ ನಮ್ಮ ಹುಲಿಯ ಕೂತವನೇ ನೋಡಿ, ಒಬ್ಬನೇ ಇರೋದು, ನಾಲ್ಕು ಜನ ಇರೋ ಥರ ಸೌಂಡ್ ಮಾಡ್ತಾನೆ, ಕಿಜಿ 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 ಅಂತ ಇರ್ತಾನೆ ಯಾವಾಗಲೂ, ಆಚೆ ಬಿಡು ಹಂಗೆ ಹಿಂಗೆ ಅಂತ. ಜೊತೆಗೆ ಮೇಲುಗಡೆ ತುಂಬ ಅಲ್ವಾ, ಇದು ಆ್ಯಕ್ಚುಲಿ ಓಪನ್ ಏರಿಯಾ ಮತ್ತು ಮೇಲುಗಡೆ ಅಲ್ವಾ, ಸೊ ಹಂಗಾಗಿ ಇಲ್ಲಿ ನೀರು ಬರುತ್ತೆ. ನೀರು ಇದ್ರ ಮೇಲೆ ಬಿದ್ದು ಬಿದ್ದು ಈ ವುಡ್ ಹೋಗ್ಬಿಡ್ತಾಯಿತ್ತು ನೋಡಿ. ಇವಾಗಲೂ ಅಷ್ಟೇ ನೀರು ಬಿದ್ದಿರೋದು ಕಾಣಿಸ್ತಿದೆಯಾ, ಬಬಲ್ಸು. ಯಾವಾಗ ಮಳೆ ಬಂದಿದೆ, ಬಬಲ್ಸ್ ಕಾಣ್ತಾ ಇದೆಯಾ ನೋಡಿ, ಆ ಥರ ಆಗ್ಬಿಡುತ್ತೆ. ಸೊ ಹಂಗಾಗಿ ಫುಲ್ಲು ಕವರ್ ಮಾಡಿದ್ದೀನಿ ಪ್ಲ್ಯಾಸ್ಟಿಕ್ಕಿಂದ ಸುತ್ತ. ಆ ಕಡೆ ಕೂಡ ಕವರ್ ಮಾಡಿದ್ದೀನಿ, ನೆನ್ನೆ ಇದನ್ನೇ ಮಾಡಿದ್ದು ಫುಲ್ಲು, ಮೇಲಿಂದ ಕೆಳವರೆಗೂ ಫುಲ್ಲು ಕವರ್ ಮಾಡಿದ್ದೀನಿ. ಇಷ್ಟೇ ಕೇಜ್ ಅಪ್ಡೇಟು. ಮೆಶ್ ಯಾಕೆ ಬ್ರೋ ಇನ್ನೂ ತಂದಿಲ್ಲ ಅಂತ ಕೇಳ್ಬೋದು ನೀವು. ಮೆಶ್ನ ಇನ್ನೇನು ಬರುತ್ತೆ, ನಾಳೆ ಅಥವಾ ನಾಳೆ ಬರುತ್ತೆ. ನಾನು ಅದನ್ನು ನಾಳೆ ವೀಡಿಯೋ ಮಾಡಿ ಸಂಡೇ ಎಡಿಟ್ ಮಾಡಿ ಮೋಸ್ಟ್ಲಿ ನಿಮಗೆ ಮಂಡೇ ಟ್ಯೂಸ್ಡೇ ಅಷ್ಟರಲ್ಲಿ ಸಿಗ್ಬೋದು ನೋಡೋಕ್ಕೆ ಅಂತ ಅನ್ಕೋತೀನಿ. ಯಾವ ರೀತಿಯಲ್ಲಿ ಕೇಜನ್ನ ನಾನು ಫಿನಿಷ್ ಮಾಡ್ತೀನಿ ಅಂತ ಇವಾಗಲೇ ಹೇಳ್ಬಿಡ್ತೀನಿ, ಕ್ಲೂ ಕೊಟ್ಬಿಡ್ತೀನಿ. ಇಷ್ಟು ಗೊತ್ತಾಯ್ತಲ್ಲ, ಇಷ್ಟು ಮೇಲುಗಡೆ ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿಂದ ಇಲ್ಲಿಂದ ಇಲ್ಲಿಗೆ ಮೋಸ್ಟ್ಲಿ ಒಂದಡಿ, ಒಂದಡಿಗೆ ಇಲ್ಲಿ ಮೂರಡಿ, ಒಂದಡಿ ಮೂರಡಿ ಫುಲ್ಲು ಮೇಲುಗಡೆ ಒಂದು ಇಲ್ಲಿ ಡಿವೈಡ್ ಮಾಡ್ತೀನಿ ಮೆಶ್ಶು. ಇಲ್ಲಿ ಮೇಲುಗಡೆ ಪಾರಿವಾಳ ಸಾಕ್ತೀನಿ, ಮೇಲುಗಡೆ ಪಾರಿವಾಳಗಳು. ಇವಾಗ ಹೇಳ್ತಾ ಇದ್ದೀನಿ, ಕ್ಲೂ ಕೊಡ್ತಾ ಇದ್ದೀನಿ ಅಂದರೆ ಇನ್ನೇನು ನಿಜನೇ ಹೇಳ್ತಾ ಇದ್ದೀನಿ. ಇಲ್ಲಿ ಮೇಲುಗಡೆ ಪಾರಿವಾಳ, ಕೆಳಗಡೆ ಲವ್ ಬರ್ಡ್ಸ್ ಅಥವಾ ಬಡ್ಜೀಸ್ ಬ್ರೀಡಿಂಗ್. ಬಡ್ಜೀಸ್ ಜೊತೆಗೆ ಸ್ವಲ್ಪ ಲವ್ ಬರ್ಡ್ಸ್ ಕೂಡ ಬಿಟ್ಟರು ಬಿಟ್ಟೆ ಹೇಳೋಕ್ಕಾಗಲ್ಲ. ಬಟ್ ಫಸ್ಟು ಪಾರಿವಾಳಗೆ ಇಲ್ಲಿ ಜಾಗ ಮಾಡಿ ಇಲ್ಲಿ ಬಿಡೋಣ. ಜೊತೆಗೆ ನಾನೊಂದು ಛತ್ರಿ ಕೂಡ ಮಾಡಿದ್ದೆ. ಓಕೆ ಗೈಸ್, ನೋಡ್ತಾ ಇರ್ಬೋದು ಇದು ಯಾಕೆ ಹಾಕಿದ್ದೀನಿ ಚೀಲ ಅಂತಂದರೆ, ಇದ್ರ ಮೇಲೆ ಕೂತಾಗ ಸಖತ್ತು ಗಲೀಜು ಮಾಡ್ತಾವಲ್ಲ, ಅದೆಲ್ಲ ಯಾವುದು ಕೆಳಗಡೆ ಬರಬಾರ್ದು. ಇದೆಲ್ಲಿಡ್ತೀನಿ, ಅದಲ್ಲೇ ಕಲೆಕ್ಟಾಗಿ ಅಲ್ಲೇ ಇರಬೇಕು, ಒಂದ್ಸರಿ ತೊಳಿಬೋದು, ಆ ಥರ ಮಾಡಿದ್ದೀನಿ. ಓಕೆ ಗೈಸ್, ಈ ವಿಡಿಯೋ ಏನಾದ್ರು ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡ್ಬೋದು. ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳೋಕ್ಕೆ ಇದಿಷ್ಟು ಇಷ್ಟಪಡ್ತೀನಿ. ನಮ್ಮ ಚಾನಲ್ಗೆ 3,000 ಸಬ್ಸ್ಕ್ರೈಬರ್ಸ್ ಮೈಲ್ಸ್ಟೋನ್ನ ಕಂಪ್ಲೀಟ್ ಮಾಡಿರುವಂಥದ್ದು. ಮುಂಬರುವ ದಿನಗಳಲ್ಲಿ ಒಂದು ಒಳ್ಳೆಯ ಕ್ವಾಲಿಟಿಯ ಕಂಟೆಂಟ್ಒಂದಿಗೆ ನಾನು ಬರ್ತೇನೆ, ಜೊತೆಗೆ ಒಂದೊಳ್ಳೆ ಕಂಟೆಂಟ್ಒಂದಿಗೆ ತರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಣ. ಸಿಗೋಣ ಮುಂದಿನ ವಿಡಿಯೋಲಿ ಒಂದು ಹೊಸ ಟಾಪಿಕ್ ಜೊತೆ. ಆ ಮೆಶ್ನ ತಂದುಬಿಟ್ಟು ಆ ಮೆಶ್ನೆಲ್ಲ ರೆಡಿ ಮಾಡೋದೆಲ್ಲ ವೀಡಿಯೋಗಳನ್ನ ಹಾಕ್ತೀನಿ. ಸ್ಟೇ ಟ್ಯೂನ್. ಈಗ ಸದ್ಯಕ್ಕೆ ಹೇಳ್ತೀನಿ ಏನೆಲ್ಲ ಜಸ್ಟ್